जिला हानगल तालूकिन हुल्लती वेंकटापुर ग्राम परम पूज्य लिंगैक्य दिंगालेश्वर महास्वामी जात्रा महोत्सव सामूहिक विवाह यात्री निवास समुदाय भवन शंकुस्थापने कार्यक्रम बुधवार नेरवेरितु। कार्यक्रम सानिध्य वह बालेहोसूर पूज्य श्री दिंगालेश्वर स्वामीजी मतनाडी मठगळु कन्नड नाडिन श्रद्धे भक्तिय केंद्रगळु इंतह मठ मंदिर उळिसुव मूलक नम्म परंपरे संरक्षिसुव केलस प्रामाणिकवागि नडेयबेकिदे। ई निट्टिनल्लि युव समूह कळकळि तोरबेकिदे। युवकरु दुष्टटगळिगे दासरागि मोजु मस्तियल्लि काल कळेयदे धर्म कार्यगळल्लि सक्रियवागि तोडगबेकिदे एंदरु। नडेयुवंत संदर्भ हागागि ಈ ಎಲ್ಲ ಕಾರ್ಯಕ್ರಮಗಳ ನೋಡುವಂತ ಭಕ್ತರು ಶಾಂತ ಚಿತ್ರ ಕುದುರಬೇಕಂತ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ ವಿಧಾನ ಪರಿಷತ್ ಶಾಸಕ ಶ್ರೀನಿವಾಸ್ ಮಾನೆ ಅವರು ಮಾತನಾಡಿ ಧಾರ್ಮಿಕ ಕಾರ್ಯಕ್ರಮಗಳಿಂದ ಮಾನಸಿಕ ಶಾಂತಿ ಲಭಿಸಲಿದೆ, ಮಠ ಮಂದಿರ ಮಠಾಧೀಶರ ಸಾಮೀಪ್ಯದಿಂದ ಬದುಕು ಹಸನಾಗಲಿದೆ, ಪ್ರತಿಯೊಬ್ಬರು ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಗೈಯಬೇಕಿದೆ ಎಂದರು. ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡಲಿಕ್ಕೆ ಮಾರ್ಗದರ್ಶಕರು ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ. ನಾನು ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು ತಿಂಗಳ ನೆಹರು ಮೈದಾನದಲ್ಲಿ ಪ್ರವಚನ ಮಾಡ್ತೀನಿ. ನೆಹರು ಮೈದಾನ ತುಂಬಿಸೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಆದರೆ ಅಜ್ಜಾರ್ ಪ್ರವಚನ ಐತ ಅಂತ ಹೇಳಿದ್ರೆ ಸಾಲ್ಕ ಇರ್ಬಿ ಹೆಂಗ ಹೋಗ್ಕಲ್ಲ, ಹಂಗ ಜನ ಕುಂತ್ ಕಾಯ್ತಿದ್ರು. ಆ ಪ್ರವಚನದಲ್ಲಿ ತಂಬಾಕು ತಿನ್ನೋರು, ಗುಟ್ಕಾ ತಿನ್ನೋರು, ಸಿಗರೇಟ್ ಸೇದವರು, ಸೆರೆ ಕುಡಿಯೋರು ನನಗೆ ನೀವಿನ ಮೇಲೆ ಈ ದುಷ್ಟ ಚಟ ಮಾಡೋದಲ್ಲ ಅಂತ ಮಾತು ಕೊಡ್ರಿ, ಅದನ್ನ ಇಲ್ಲಿ ಜೋಳಿಗೆಗೆ ಹಾಕ್ರಿ, ಮುಗಿತು. ಇನ್ನು ನಾಡಿನ ನಾನಾ ಮಠಾಧೀಶರು, ಜನಪ್ರತಿನಿಧಿಗಳು, ಮುಖಂಡರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಪುಣ್ಯಕ್ಷೇತ್ರ, ಅಂತ ಪುಣ್ಯಕ್ಷೇತ್ರದ ಒಡೆಯರಾಗಿರುವಂತ ಮಹಾ ತಪಸ್ವಿಗಳಾಗಿರುವಂತ ಲಿಂಗ ಪೂಜಾ ನಿಷ್ಠೆಯರಾಗಿರುವಂತ ಈ ವರ್ಷದ ಕಾರ್ಯಕ್ರಮ ಏನಂದ್ರೆ ಈ ಪುಣ್ಯವಾಗಿರುವಂತ ಪುಣ್ಯಮಯವಾಗಿರುವಂತ ಜಾಗೆಯಲ್ಲಿ ಭಕ್ತರ ಅನುಕೂಲ ಒಂದು ಕಾರ್ಯ ಕೈಗೊಂಡಿರುವಂತ ಕೆಲಸ ಇನ್ನೇನು ಕೆಲವೇ ದಿನಗಳಲ್ಲಿ ಈಡೇರ್ತಾ ಇದೆ. ಅದರ ಶಂಕುಸ್ಥಾಪನೆ, ಅದರ ಜೊತೆಗೆ ಇನ್ನೊಂದು ಸಮುದಾಯ ಭವನ, ಈ ಎಲ್ಲ ಕಾರ್ಯಕ್ರಮಗಳ ಅಡಿಗಲ್ ಸಮಾರಂಭ ಇನ್ನೇನು ತಮ್ಮ ಕಣ್ಣೆದುರಿಗೆ ಈ ಎಲ್ಲ ಕಾರ್ಯಕ್ರಮ